रामलिंग रेड्डी माजी सचिव सरकार विरुद्ध वाग्दाळि नडेसुत्ता इद्दारे पीएसआई मेले बीजेपी शासक कुमारस्वामी आवाज प्रकरण एनिदे ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಏನಂತ ಪೊಲೀಸ್ ಇಲಾಖೆ ದಕ್ಷವಾಗಿದೆ ಆದರೆ ದಕ್ಷ ಅಧಿಕಾರಿಗಳಿಗೆ ಬಿಜೆಪಿ ಜೊತೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಒಟ್ಟಿ ಕೂಡಿ ಒಬ್ಬರು ಗೃಹ ಸಚಿವರು ಅಥವಾ ಪೊಲೀಸರಿಗೆ ಪೊಲೀಸರನ್ನ ನಾಯಿಗೆ ಹೋಲಿಸಿದ್ರು ಇವತ್ತು ನೋಡಿದ್ರೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಸೋ ದಕ್ಷ ಪೊಲೀಸರಿಗೆ ದಕ್ಷ ಆಡಳಿತ ಕೊಡ್ತಾ ಇದ್ದವರಿಗೆ ಬಿಜೆಪಿ ಜೊತೆ ಸೇರಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಆಡಿಯಾ ನಾನು ಕೂಡ ಸಂಪೂರ್ಣವಾಗಿ ಕೇಳಿದೆ ಅದನ್ನ ರೆಕಾರ್ಡ್ ಯಾರು ಮಾಡಿರಬೇಕು ಮಾಡಿದ್ರೆ ಅಧಿಕಾರಿ ಮಾಡಿರಬೇಕು ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವರು ಮಾತಾಡುವಾಗ ಯಾರಾದರೂ ಪಕ್ಕದಲ್ಲಿ ಇದ್ದು ಮಾಡಿರಬೇಕು ಕುಮಾರಸ್ವಾಮಿ ಅವರು ಅದನ್ನ ಡಿನೈ ಏನು ಮಾಡಿಲ್ಲ ಇದುವರೆಗೂ ನಾನು ಮಾತಾಡಿಲ್ಲ ಅಂತ ಆಮೇಲೆ ಈ ಕರ್ನಾಟಕ ಒಂದು ರಾಜ್ಯದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಸಮರ್ಥ ಒಂದು ಇಲಾಖೆ ಅಂತ ಮೊದಲಿಂದಲೂ ಕೂಡ ಹೆಸರಿದೆ ಇರಬಹುದು ಕೆಲವರು ತಪ್ಪು ಮಾಡಿದ್ರು ಇರಬಹುದು 10% ಸಮರ್ಥ ಅಸಮರ್ಥ ಅಧಿಕಾರಿಗಳು ಇರಬಹುದು ಆದರೆ ಐಜಿ ಅನ್ನು ಅಂತಾರೆ ಒಬ್ಬ ಅಧಿಕಾರಿನ ಅಲ್ಲಿ ಕಳಿಸಿದಾಗ ಅವರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರಿಗೆ ಬೇಡ ಅಂತ ಹೇಳಬಹುದಿತ್ತು ಇಲ್ಲ ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಥವಾ ಅವರ ಮೇಲೆ ಅಪಾತ ನೀಡಿದೆ ಅಂತ ಹೇಳಿ ಬೇಡ ಬೇರೆಯವ್ರನ್ನ ಹಾಕಿ ಅಂತ ಹೇಳಬಹುದಿತ್ತು ಆ ರೀತಿ ಒಬ್ಬ ಪೊಲೀಸ್ ಅಧಿಕಾರಿನ ಏಕಪಟ್ಟಣದಲ್ಲಿ ಮಾತಾಡಿ ಅದೆಲ್ಲ ಕೂಡ ಸರಿ ಇಲ್ಲ ಮತ್ತೆ ಈ ಬಿಜೆಪಿ ಅವರ ಇದು ಸಂಸ್ಕೃತಿ ತೋರಿಸುತ್ತಿದೆ ಆಡಿಯಾ ನಾನು ಕೂಡ ಇದು ಬಿಜೆಪಿ ಅವರ ಸಂಸ್ಕೃತಿ ಈ ರೀತಿಯಾಗಿ ಪೊಲೀಸರುಗಳನ್ನ ನಾಯಿಗೆ ಹೋಲಿಸೋದು ಒಬ್ರು ಮಾಡಿದ್ರು ಈಗ ಇವರು ಈ ರೀತಿಯಾಗಿ ದಕ್ಷ ಅಧಿಕಾರಿ ಒಬ್ರು ಎದುರಿಗೆ ಮಾತಾಡ್ತಾ ಇದ್ದಾರೆ ಈಗ ಇಬ್ಬರಲ್ಲಿ ಯಾರೋ ಒಬ್ರು ರೆಕಾರ್ಡ್ ಮಾಡಿರ್ತಾರೆ ಅದು ಎಂಪಿ ಕುಮಾರಸ್ವಾಮಿ ಅವ್ರ ಫೋನ್ ಅಲ್ಲಿ ಆಗಿರ್ಬೇಕು ಇಲ್ಲ ಪಿ ಎಸ್ ಐ ರವೀಶ್ ಅನ್ನು ಬಯಸ್ಕೊಂಡಿದ್ದಾರೆ ಅಧಿಕಾರಿ ಒಬ್ರು ಅವರ ಫೋನ್ ಅಲ್ಲಿ ಆಗಿರ್ಬೇಕು ಸೊ ಹೇಗೋ ಲೀಕ್ ಆಗಿದೆ ಇದು ಜ್ಞಾನೇಂದ್ರ ಅವರು ಗೃಹ ಮಂತ್ರಿ ಆಗಿದ್ದಾಗ ಚಿಕ್ಕಮಗಳೂರಲ್ಲ ಶಿವಮೊಗ್ಗದಲ್ಲೋ ಏನಂತ ಹೇಳಿದ್ರು ಪೊಲೀಸ್ ಅವ್ರನ್ನ ಯಾರು ಹೋಲಿಸ್ರು ಯಾರು ಹೋಲಿಸ್ರಪ್ಪ ಯಾರು ಹೋಲಿಸ್ರೆ ನೀವು ಹೇಳಿ ನಾಯಿಗಳಲ್ಲ ನಾಯಿಗಳಿಗೆ ಹೋಲಿಸ್ತಾರೆ ಅಲ್ವಾ ಒಬ್ಬ ಗೃಹಮಂತ್ರಿ ಅವ್ರ ಇಲಾಖೆನ ಡಿಪೆಂಡ್ ಮಾಡ್ಕೋಬೇಕು ಎಂದ್ರೆ ತಪ್ಪು ಮಾಡಿದವ್ರನ್ನ ಡಿಪೆಂಡ್ ಮಾಡ್ಕೊಳ್ಳಿ ನಾನು ಹೇಳ್ತಿಲ್ಲ ತಪ್ಪು ಮಾಡೋರು ಶಿಕ್ಷೆ ಕೊಡಬೇಕು ಇಲಾಖೆನೇ ಅವ್ರು ಆ ರೀತಿ ಬೈದಿದ್ದು ಅದೇನಾಗುತ್ತೆ ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ನೈತಿಕವಾಗಿ ಅವರಿಗೆ ಕೆಲಸ ಮಾಡುವಂಥ ಉತ್ಸಾಹನೂ ಇರೋದಿಲ್ಲ ವಾತಾವರಣನೂ ಇರೋದಿಲ್ಲ ಒಬ್ಬ ಗೃಹಮಂತ್ರಿ ಆದವರು ಆ ರೀತಿ ಮಾತಾಡಿದ್ದು ಇನ್ನೇನಾಗುತ್ತೆ ಇನ್ನು ಶಾಸಕರು ಎಲ್ಲರೂ ಮಾತಾಡ್ತಾರೆ ಆಮೇಲೆ ಮೊನ್ನೆ ಕಮಲ್ ಪಂತ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಆ ಚಂದ್ರು ಅನ್ನೋ ಒಬ್ಬ ಯುವಕ ಯಾವ ಕಾರಣಕ್ಕೆ ಸತ್ತ ಅಂತ ಅದೇನಾಯಿತು ಆ ಕಮಿಷನರ್ ವಿರುದ್ಧನೇ ರವಿಕುಮಾರ್ ಅವರು ಬಿಜೆಪಿಯವರು ಮುಗಿ ಬೀಳ್ತಾರೆ ಅಂದರೆ ಕಮಿಷನರ್ ಹೇಳಿದ ತಪ್ಪು ಅಂತೇಳಿ ಈ ರೀತಿಯೆಲ್ಲ ಆದರೆ ರಾಜ್ಯದಲ್ಲಿ ಪೊಲೀಸ್ ಅವರಿಗೆ ಕೆಲಸ ಮಾಡುವಂಥ ಉತ್ಸಾಹ ಇರುತ್ತಾ ವಾತಾವರಣ ಇರುತ್ತಾ ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸರ್ಕಾರ ಗೃಹಮಂತ್ರಿಗಳು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಬೆನ್ನು ತಟ್ಟಬೇಕು ಪೊಲೀಸ್ ಕಮಿಷನರ್ ಇವರು ಗೃಹಮಂತ್ರಿ ಯಾರು ತಪ್ಪು ಮಾಡ್ತಾರೆ ಅವ್ರನ್ನ ಎತ್ತಾಡಿ ಚಿಕ್ಕಮಗಳೂರಿನಲ್ಲಿ ಈ ಬಿಜೆಪಿ ಸಂಸ್ಕೃತಿನೇ ಇದನ್ನ ತೋರಿಸ್ಬಿಡುತ್ತೆ ಪೊಲೀಸರಿಗೆ ನಾಯಿಗಳಿಗೆ ಹೋಲಿಸಿದ್ರು ಈಗ ನೋಡಿದ್ರೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಮಾಜಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಇದು ಎಂಪಿ ಕುಮಾರಸ್ವಾಮಿ ಅವರು ಈಗ ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ